ಏನೋ ಒಂದು ಚರ್ಚೆ ಮಾಡಬೇಕು, ಉತ್ತರ ಕೊಡಬೇಕು, ಅವ್ರೇನು ಅದು ಅಲ್ಲ. ಓಕೆ, ನಮ್ಮ ಭಾರತದ ಏಕತೆ, ನಮ್ಮ ದೇಶದ ಇವತ್ತಿನ ದುಸ್ಥಿತಿ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋಂಥದ್ದು. ಯಾಕಂದರೆ ಅಧ್ಯಕ್ಷರೇ, ನಿನ್ನೆ ನಡೆದಂಥ ಘಟನೆ ಇದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೋದ್ರ ಸಲುವಾಗಿ ಯಾವುದಾದ್ರೂ ಉದಾಹರಣೆಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಇಂಥವು ನಡೀತವೆ ಅನ್ನೋಂಥದ್ದನ್ನು ಹೇಳೋದ್ರ ಮೂಲಕ ಇಡೀ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥಿತವಾಗಿ ಈ ಸರ್ಕಾರ ಮಾಡಬಾರ್ದು. ಅದು ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಯಾವುದೇ ಪಕ್ಷದ್ರು ನಮಗೆ ದೇಶ ಮುಖ್ಯ. ದೇಶಕ್ಕಿಂತ ಯಾವ ಪಕ್ಷನೂ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅಧ್ಯಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಲಕ್ಷಾಂತರ ಜನರ ಬಲಿದಾನ ಇದೆ. ಏನೋ ಯಾರೋ ಒಬ್ಬರಿಬ್ಬರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಧ್ಯಕ್ಷರೇ. ಎಲ್ಲೋ ಹಳ್ಳಿಗಳಲ್ಲಿರುವಂಥ ಸಾಮಾನ್ಯ ಯುವಕರು 23-24 ವರ್ಷದಲ್ಲೇ ಭಗತ್ ಸಿಂಗ್ ಅಂಥವ್ರು ಗಲ್ಲಿಗೇರಿಸುವಂಥದ್ರ ಜೊತೆಗೆ ನೂರಾರು ವರ್ಷಗಳ ತಪಸ್ಸಿನ ಫಲ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ನಂಬರ್ ಕಂಡಿದ್ದು ಇಂಥ ತುಂಡು ಭಾರತ ಅಲ್ಲ, ನಾವು ಕಂಡಂಥದ್ದು ಸಮಗ್ರ ಭಾರತ, ಅಖಂಡ ಭಾರತದ ಕನಸು ಕಲ್ಪನೆ ಹೊಂದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಂಥವ್ರು ಕಂಡಂಥ ಭಾರತ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಂಡಂಥ ಭಾರತ ನಮ್ಗೆ ಸಿಗಬೇಕಾಗಿತ್ತು. 1946 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಒಡೆಯೋದಕ್ಕೆ ಅವರು ಒಪ್ಪುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಆತ್ಮ ಯಾವಾಗಲೂ ಭಾರತವನ್ನು ಒದೆಯುವಂಥ ವಿಚಾರಕ್ಕೆ ನಾನು ವಿರೋಧಿಯಾಗಿದ್ದೇನೆ. ಅನಿವಾರ್ಯತೆ ಇವತ್ತು ದೇಶದ ಮುಂದೆ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಬ್ದಗಳಲ್ಲಿ ಇದರಲ್ಲೇನೋ ನಾನು ಕೂಡಿಸಿಲ್ಲ. ಭಾರತ ವಿಭಜನೆ ಮಾಡೋದಾದಲ್ಲಿ ಇಲ್ಲಿರುವ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು, ಅಲ್ಲಿರುವ ಹಿಂದೂಗಳು ಮತ್ತು ದಲಿತ ಸಮುದಾಯದ ಎಲ್ಲ ಬಾಂಧವರನ್ನ ಭಾರತಕ್ಕೆ ಕರೆಸಬೇಕು. ಏಕೆಂದರೆ ಇಸ್ಲಾಂದಲ್ಲಿ ಬೇರೆ ಧರ್ಮದವರನ್ನು ಸಹೋದರ ಭಾವನೆಯೇ ಆ ಧರ್ಮದಲ್ಲಿ ಇಲ್ಲ, ಮತ್ತು ಅವರು ತಮ್ಮ ಧರ್ಮಕ್ಕೆ ಅಷ್ಟೇ ನಿಷ್ಠೆ ಇರ್ತಾರೆ. ಅವರಿಗೆ ದೇಶ ಧರ್ಮ ಬೇರೆ ಧರ್ಮ ಅವರ ಬಗ್ಗೆ ನಿಷ್ಠೆ ಇರುವುದಿಲ್ಲ. ಒಂದಿಲ್ಲ ಒಂದು ದಿವಸ ಈ ರೀತಿಯ ಘಟನೆಗಳು ಈ ದೇಶದಲ್ಲಿ ಆಗ್ತಾವನ್ನೋದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಇವತ್ತು ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಅಧ್ಯಕ್ಷರೇ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ, ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ, ಯಾವ ದೇಶದ ಅನ್ನ ತಿಂತಾರೆ, ಯಾವ ದೇಶದ ಗಾಳಿ ಸೇವಿಸ್ತಾರೆ, ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯ್ಗಂಡ್ರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ, ತಿಂತವರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು. ಅದರ ಬಗ್ಗೆ ಬಜರಂಗದಳದ ಯಾವುದೋ ಒಂದು ಅವರ ಕ್ಷೇತ್ರದ ಶೃಂಗೇರಿ ನೋಡಿ, ನಾವು ಸಮರ್ಥನೆ ಯಾವುದು ಮಾಡ್ಕೋದಿಲ್ಲ. ಅವ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವನೇ ದೇಶ ಗುರುತಿದ್ರೆ ಅವನು ತಾಯ್ಗಂಡ ಅವನನ್ನು ಶಿಕ್ಷೆ ಕೊಡಬೇಕು ಅನ್ನೋಂಥದ್ದೇ ನಮ್ಮ ಮೊದಲ ಆದ್ಯತೆ. ನಾವು ಯಾವುದೇ ಈ ರೀತಿ ಓ ರಾಯರೆಡ್ಡಿ ಸಾಹೇಬ್ರೆ ಸುಮ್ಕೊಂಡ್ರಿ, ಇಲ್ಲಿ ಸುಮ್ಕೊಂಡ್ರಿ, ಇವ್ರು ಬರೀ ಆರ್ಥಿಕ ತಂತ್ರ ಮಾಡ್ಯಾರ, ಇವರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನು ಅಲ್ಲ, ಇವರೇನು ಸಂವಿಧಾನ ಶಿಲ್ಪಿ ಅಂತಿದ್ದಾರೆ ಕೂತ್ಕೊಳ್ಳಿ ಅಧ್ಯಕ್ಷರೇ. ನನಗೆ ಮಾತಾಡ್ಲಿಕ್ಕೆ ತಮ್ಮ ಅಧಿಕಾರ ಅವಕಾಶ ಕೊಟ್ಟಿದ್ದೀರಿ. ನಾನು ರಾಯರೆಡ್ಡಿ ಅವರೇ, ಯಾರು ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಾಯ್ಗಂಡ್ರು, ಅವರೆಲ್ಲ ನಮ್ಮ ಕರಾಮಿಗಳತ್ತ ಬಹಳ ಸ್ಪಷ್ಟವಾಗಿ. ನಿಮ್ಗೆ ಟೆನ್ಷನ್, ನಿನಗೆ ಟೆನ್ಷನ್, ಪಾಕಿಸ್ತಾನ ಪರ ಅದು ನಾನು ನೋಡ್ತೇನೆ ಅಧ್ಯಕ್ಷರಿದ್ದಾರೆ. ಪಾಕಿಸ್ತಾನ ಪರ ಬೋಲಿ ಮಗದಿಗೆ ಜಾಸ್ತಿ ಹೇಳಿ, ನೀವು ಮುಸಲ್ಮಾನ ಕೂತ್ಕೊಳ್ಳಿ, ಈಗ ಸುಮ್ಮನೆ ಮಾತಾಡಿ. ಅವರು ಪಾಕಿಸ್ತಾನದ ಪರವಾಗಿ ಅವ್ರಿಗೆ ಹೇಳಿದ್ದಾರೆ, ನಿಮ್ಗೆ ಭಾರತದಲ್ಲಿ ನಾವೇನು, ನಾವು ಅಧ್ಯಕ್ಷರೇ, ನಾವು ಕಾಂಗ್ರೆಸ್ಗೆ ಬೈದಲ್ಲ, ನಾವು ಮುಖ್ಯಮಂತ್ರಿಗೆ ಬೈದಲ್ಲ, ಯಾರು ದೇಶದ ವಿರುದ್ಧ
ಅವರು ಪಾಕಿಸ್ತಾನ ಅವರಿಗೆ ಏನ್ ಬೇಕಾದ್ರೂ ಹೇಳಿ, ಅದನ್ನ ನಮ್ಮೊಟ್ಟಿಗೆ ಕೊಡ್ತೇನೆ. ಮುತ್ತೈದೆ ಮಕ್ಕಳು ಅಂತ ಕರಿಬೇಕಾ? ಏನ ಅವ್ರು ಮುತ್ತೈದೆ ಮಕ್ಕಳು? ಅವರು ಮೈ ಬ್ರದರ್ಸ್ ಅನ್ಬೇಕಾ?